ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸಬ್ಬತ್ ವಿಷಯವಾದ ಕರ್ತವ್ಯಗಳು ಹಾಗೂ ಸವಲತ್ತುಗಳು. ರೀಪ್ರಿಂಟ್ ಪುಟ 3752, ಪುಟದ ಸಂಖ್ಯೆ 16 ಮತ್ತು 17. ಮಗನು ಬಿಡುಗಡೆ ಮಾಡಿದವರು. ತಾವು ಒಂದು ನಿಯಮಗಳಿಗೆ ವಿಧೇಯರಾಗುವುದರ ಮೂಲಕ ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯಿಂದ ಬಿಡುಗಡೆ ಮಾಡಲ್ಪಟ್ಟವರೆಂಬ ಅಂಶಕ್ಕೆ ಭೀತಿಗೊಳ್ಳುವ ಪ್ರವೃತ್ತಿ ಕೆಲವರಲ್ಲಿರುವುದು. ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಅಬ್ರಹಾಮ, ಈಸಾಕ, ಯಾಕೋಬರು ದೇವರಿಂದ ಮನ್ನಣೆ ಪಡೆದಿದ್ದರೆಂಬ ವಿಷಯವನ್ನು ಹೇಳುವುದರ ಮೂಲಕ ವಾಗಿ ಅಂಥವರನ್ನು ಸಂತೈಸಬೇಕು. ದೇವರಲ್ಲಿನ ಅವರ ನಂಬಿಕೆಯು ತಮ್ಮ ಶಕ್ತಿ ಜ್ಞಾನಾನುಸಾರವಾಗಿ ದೇವರ ಚಿತ್ತವನ್ನು ನೆರವೇರಿಸುವ ಕರ್ತವ್ಯದ ಮೇಲೆ ರೂಪುಗೊಂಡಿರುತ್ತದೆ. ನಮ್ಮ ವಿಷಯವಾಗಿಯೂ ಇದು ಸತ್ಯವಾಗಿರುತ್ತದೆ. ದೇವರ ಮಕ್ಕಳಾಗಿ ಆತನ ಮನೆತನದವರಾಗಿ ಅಂಗೀಕರಿಸಲ್ಪಟ್ಟು ಆತನ ಆತ್ಮದಲ್ಲಿ ಪಾಲನ್ನು ಹೊಂದಿದವರಾಗಿರಲಾಗಿ ಇನ್ನು ಮುಂದೆ ಪ್ರೀತಿಯು ನಮ್ಮ ನಡವಳಿಕೆಯಲ್ಲಿನ ನಿಯಮವಾಗಿರಬೇಕು. ಅಲ್ಲದೆ ನಮ್ಮ ವಿಷಯದಲ್ಲಿ ಪ್ರೀತಿಯಿಂದಲೇ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದು. ಅಂದರೆ ನಾವು ದೇವರ ಮನೆತನದವರಾಗಿ ಪುತ್ರ ಭಾವವನ್ನು ಪಡೆದಲ್ಲಿ ಅದು ನಾವು ಪ್ರೀತಿಯ ಆತ್ಮವನ್ನು ಪಡೆದಿರುವರೆಂಬುದು ಅಡಕವಾಗಿರುತ್ತದೆ. ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ ಮತ್ತು ದೇವರ ಮೇಲಿನ ಈ ಪ್ರೀತಿಯು ನಮ್ಮಲ್ಲಿ ಬೆಳೆದ ಹಾಗೆಲ್ಲ ಅದು ದೇವರನ್ನು ಅನುಸರಿಸುವವರೆಲ್ಲರ ಮೇಲೆ ನಮಗಿರುವ ಪ್ರೀತಿಯನ್ನು ದೇವರಿಗೆ ತನ್ನ ಸೃಷ್ಟಿಯ ಮೇಲೆ ತನಗಿರುವಂಥ ಪ್ರೀತಿಯು ನಮ್ಮಲ್ಲಿರುವುದನ್ನು ಸೂಚಿಸುತ್ತದೆ. ಇದು ಒಂದು ಸಹಾನುಭೂತಿಯುಳ್ಳ ಪ್ರೀತಿ. ಈ ವಿಧವಾದ ಪ್ರೀತಿಯು ನಾವು ನಮ್ಮ ಸಾಮರ್ಥ್ಯದ ಪ್ರಕಾರ ದೇವರ ಚಿತ್ತವನ್ನು ಕೈಕೊಂಡು ನಡೆದು ಆ ಚಿತ್ತವನ್ನು ನೆರವೇರಿಸುವವರಾಗುವಂತೆ ಮಾಡುತ್ತದೆ. ದೇವರು ನಮ್ಮಲ್ಲಿರುವ ಉದ್ದೇಶ ಪರಿಶ್ರಮಗಳ ಅನುಸಾರ ನಮ್ಮೊಡನೆ ನಡೆದುಕೊಳ್ಳುವವನಾಗಿ ಉದ್ದೇಶಪೂರ್ವಕವಲ್ಲದ ನಮ್ಮ ದೋಷ ಬಲಹೀನತೆಯನ್ನು ಮುಚ್ಚಿ ಹಾಕುವವನಾಗಿ ಹೃದಯಪೂರ್ವಕವಾದ ನಮ್ಮ ಸೇವೆ ಹಾಗೂ ಅದರ ವಿಷಯವಾದ ಮನಸಂಕಲ್ಪಗಳನ್ನು ದೇವರ ನಿಯಮದ ಪರಿಪೂರ್ಣವಾದ ರೀತಿಯ ಕೈಗೊಳ್ಳುವಿಕೆಯೆಂದು ಎಣಿಸುವವನಾಗಿದ್ದಾನೆ. ಇದನ್ನು ಅಪೋಸ್ತಲನು ಈ ವಿಧದಲ್ಲಿ ಹೇಳಿರುವನು. ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅನುಸಾರವಾಗಿ ನಡೆಯುವವರಾದ ನಾವು ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು. ದೇವರ ಆಜ್ಞೆಗಳನ್ನು ಅದರ ಉದ್ದೇಶ ಒಳಾರ್ಥಗಳ ಪ್ರಕಾರ ಕೈಕೊಂಡು ನಡೆಯುವಾಗ ನಮ್ಮಲ್ಲಿ ಕಂಡುಬರುವ ಕುಂದುಕೊರತೆಗಳು ಎಷ್ಟೇ ಇದ್ದರೂ ನಮ್ಮ ಅನುದಿನದ ನಡವಳಿಕೆಗಳು ಈ ನಿಟ್ಟಿನಲ್ಲಿದ್ದು ಅವು ನಮ್ಮ ಸಾಮರ್ಥ್ಯ ಅನುಸಾರವಾಗಿದ್ದಲ್ಲಿ ನಾವು ಆಗ ಆಜ್ಞೆಗಳನ್ನು ಪೂರ್ಣವಾಗಿ ನೆರವೇರಿಸುವರೆಂದು ಎಣಿಸಲ್ಪಡುವೆವು. ಈ ದೃಷ್ಟಿಯಿಂದ ದೇವರು ಇಸ್ರಾಯೇಲರೊಡನೆ ಬಳಕೆಯಲ್ಲಿಲ್ಲವೆಂಬುವುದನ್ನು ಇಲ್ಲವೇ ಬೇರೆ ಯಾವ ಜನಾಂಗಗಳನ್ನು ತನ್ನವರನ್ನಾಗಿ ಅಂಗೀಕರಿಸಿಕೊಂಡಿಲ್ಲವೆಂಬುವುದನ್ನು ನಾವು ನೋಡುತ್ತೇವೆ. ಬದಲಾಗಿ ಆತನು ಒಂದು ಹೊಸ ಜನಾಂಗವನ್ನು ರಚಿಸುತ್ತಿದ್ದು ಅದರ ಪ್ರಜೆಗಳನ್ನು ಪ್ರತಿಯೊಂದು ಜನಾಂಗ, ಕುಲ, ಪ್ರಜೆ ಮತ್ತು ಭಾಷೆಯವರಿಂದ ಕೂಡಿಸುತ್ತಿದ್ದಾನೆ. ಈ ಹೊಸ ಜನಾಂಗವು ಕ್ರೈಸ್ತ ಸಭೆ. ಇದರ ವಿಷಯವಾಗಿ ಅಪೋಸ್ತಲನು ಹೇಳಿರುವುದು, ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಈ ಪ್ರಸ್ತುತ ಕಾಲದಲ್ಲಿ ಈ ಜನಾಂಗವು ಪೂರ್ಣಗೊಳ್ಳುವುದು ಮತ್ತು ಭೂಲೋಕದ ಎಲ್ಲ ಕುಲಗಳನ್ನು ಆಳ್ವಿಕೆ ಮಾಡಿ ಆಶೀರ್ವದಿಸಲು ಪ್ರಭಾವ, ಮಾನ, ನಿರ್ಲಯತ್ವಗಳೊಡನೆ ಉದಯಿಸುವುದು. ದೇವರು ಅನುಸರಿಸುತ್ತಿರುವ ನಡಾವಳಿ, ನೀಡುತ್ತಿರುವ ಶಿಕ್ಷಣ, ಪರಿಶೋಧನೆ ಮುಂತಾದವುಗಳೆಲ್ಲವೂ ಈ ಹೊಸ ಜನಾಂಗದ ಪರವಾಗಿರುವುದು. ಹೌದು, ನಾವು ನೋಡಿರುವಂತೆ ಆತನು ತನ್ನನ್ನು ಹಾಗೂ ನೆರೆಯವರನ್ನು ಪ್ರೀತಿಸುವ ವಿಷಯವಾದ ಆಜ್ಞೆಯನ್ನು ಬಿಟ್ಟು ಬೇರೆ ಯಾವ ಆಜ್ಞೆಯನ್ನು ನಮಗೆ ವಿಧಿಸಿಲ್ಲ. ನಮ್ಮನ್ನು ಪರಿಶುದ್ಧ ಜನಾಂಗವಾಗಿ ಅಂಗೀಕರಿಸುವುದಕ್ಕೆ ಮೊದಲು ನಾವು ಪ್ರೀತಿಯ ವಿಷಯವಾದ ಅದರ ಆಜ್ಞೆಯನ್ನು ಒಪ್ಪಿಕೊಂಡವರಾಗಿ ಹಾಗೂ ಸ್ವಾರ್ಥವು ಅಂಧಕಾರದ ಕೃತ್ಯಗಳ
ಒಂದು ಭಾಗವೆಂದು ಗ್ರಹಿಸಿಕೊಂಡಿದ್ದೇವೆ. ಅಲ್ಲದೆ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ಪ್ರೀತಿ ಎಂಬುದರ ಪೂರ್ಣ ಅರ್ಥವನ್ನು ಮತ್ತು ಅದನ್ನು ದೇವರ ವಿಷಯವಾಗಿಯೂ ಮತ್ತು ನಮ್ಮ ಜೊತೆಗಿರುವ ಮನುಷ್ಯರ ವಿಷಯವಾಗಿ ಅದನ್ನು ಬಳಸುವುದನ್ನು ಹೆಚ್ಚು ಹೆಚ್ಚಾಗಿ ಕಲಿತುಕೊಳ್ಳುತ್ತಿದ್ದೇವೆ. ಈ ಪಾಠಗಳು ಇನ್ನೂ ಮುಂದುವರಿಯುತ್ತಿರುವುದಾದರೂ ನಾವು ಪರಲೋಕದ ನಿತ್ಯವಾದ ಸ್ಥಿತಿಗೆ ಸೇರಿದವರಾಗಿ ಆ ರಾಜ್ಯದಲ್ಲಿ ಭಾಗಿಗಳಾಗುವುದಕ್ಕೆ ಮಾರ್ಪಡಲು ಯೋಗ್ಯರೆಂದು ಎಣಿಸಲ್ಪಡುವುದಕ್ಕೆ ಮೊದಲು ಇವುಗಳು ಒಂದು ವಿಧದಲ್ಲಿ ಪೂರ್ಣತೆಯನ್ನು ಅಥವಾ ಸಫಲತೆಯನ್ನು ತಲುಪಬೇಕು. ಕರ್ತನೊಡನೆ ನಮಗಿರುವ ಸಂಬಂಧ. ಹಾಗಾದರೆ ವಂಶ ಪಾರಂಪರ್ಯವಾಗಿ ಬಂದ ಇಸ್ರಾಯೇಲರಿಗೆ ಕೊಡಲ್ಪಟ್ಟಿರುವ ದಶಾಜ್ಞೆ ಮುಂತಾದವುಗಳು ವ್ಯಕ್ತವಾಗಿರುವ ಧರ್ಮಶಾಸ್ತ್ರವು ನಮಗೆ ಸಂಬಂಧಿಸಿಲ್ಲವೇ? ಇಲ್ಲ, ನಾವು ಧರ್ಮಶಾಸ್ತ್ರ ನಿಯಮಗಳಿಂದ ಬಿಡುಗಡೆಯಾಗಿದ್ದೇವೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಹೀಗಿದ್ದರೂ ನಾವು ಬಿಡುಗಡೆ ಹೊಂದಿರುವ ಈ ನಿಯಮ ವಿಧಿಗಳನ್ನು ಪರಿಶೀಲನೆ ಮಾಡುವುದರಿಂದ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಪಡೆಯಬಹುದು. ಏಕೆಂದರೆ ನಾವು ತಿಳಿದಿರುವಂತೆ ಅವು ನ್ಯಾಯವೂ ಪರಿಶುದ್ಧವೂ ಹಿತಕರವೂ ಆದವುಗಳು. ಅವುಗಳು ತೆಗೆದುಹಾಕಲ್ಪಟ್ಟ ಕಾರಣ ಅವುಗಳು ದೋಷಪೂರಿತವಾದವುಗಳೆಂತಲ್ಲ. ಆದರೆ ಮಾನವನು ಅಪರಿಪೂರ್ಣನಾಗಿದ್ದು ಅವುಗಳನ್ನು ಕೈಕೊಂಡು ನಡೆದು ಅವುಗಳ ಮೂಲಕ ಜೀವವನ್ನು ಪಡಕೊಳ್ಳಲು ಅಸಮರ್ಥನಾಗಿದ್ದ ಕಾರಣದಿಂದ ಅವು ತೆಗೆದುಹಾಕಲ್ಪಟ್ಟವು. ಹೀಗಿರುವಲ್ಲಿ ಈ ಪರಿಪೂರ್ಣ ಆಜ್ಞಾ ವಿಧಿಗಳನ್ನು ವೀಕ್ಷಿಸುವಾಗ ನಾವು ಅವುಗಳ ಅಕ್ಷರಶಃವಾದ ಹೊರಗಣ ಅರ್ಥಗಳನ್ನು ಹುಡುಕುವವರಾಗದೆ ಅವುಗಳ ಒಳಾರ್ಥ ಭಾವಗಳನ್ನು ಹಾಗೂ ಅವುಗಳು ಏನನ್ನು ಸೂಚಿಸುತ್ತದೆಂಬುವುದನ್ನು ವಿಶೇಷವಾಗಿ ಹುಡುಕುವವರಾಗಬೇಕು. ನಾವು ನೂತನ ಸೃಷ್ಟಿಗಳಾಗಿ ಅವುಗಳ ಮಹತ್ವಗಳನ್ನು ಖಚಿತಪಡಿಸಿಕೊಂಡ ನಂತರ ನಾವು ಜೀವವನ್ನು ಪಡಕೊಳ್ಳಲು ಅವುಗಳನ್ನು ಅವಲಂಬಿಸಿಲ್ಲ. ಆದರೆ ದೇವರ ಯಜ್ಞದ ಕುರಿಯಾದಾತನ ರಕ್ತವು ನಮ್ಮ ಅನುದೇಶಿತವಾದ ಬಲಹೀನತೆ, ನ್ಯೂನತೆ ಹಾಗೂ ಅಪರಿಪೂರ್ಣತೆಗಳನ್ನು ಸರಿದೂಗಿಸಿರುವುದು. ಹೀಗಿರುವುದರಿಂದ ಈ ಧರ್ಮಶಾಸ್ತ್ರದ ನಿಯಮ ವಿಧಿಗಳ ಒಳಾರ್ಥಗಳಿಂದ ಕಲೆಹಾಕಲು ಸಾಧ್ಯವಾದ ಎಲ್ಲ ಆಶೀರ್ವಾದಕರವಾದ ಅಂಶಗಳಿಗೆ ನಾವು ನಮ್ಮ ಜೀವಿತವನ್ನು ಸರಿಹೊಂದಿಸಿಕೊಳ್ಳಬೇಕು. ನಾವುಗಳು ಇವುಗಳ ಮೂಲಕವಾಗಿ ರಕ್ಷಣೆಗೆ ಬಾಧ್ಯರಾಗಲು ಇದನ್ನು ಮಾಡಬಾರದು. ನಾವು ಪಾಪ ಪರಿಹಾರವನ್ನು ಹೊಂದಿ ಮುನ್ನಡೆದು ಪವಿತ್ರಾತ್ಮದಿಂದ ನೂತನ ಜೀವವನ್ನು ಪಡೆದವರಾಗಿ ನೂತನ ಸ್ವಭಾವವನ್ನು ಹೊಂದಿ ರಕ್ಷಣೆಯನ್ನು ಪಡೆದುಕೊಂಡವರಾಗಿರಲಾಗಿ ಇನ್ನು ಮೇಲೆ ಧರ್ಮಶಾಸ್ತ್ರ ನಿಯಮಗಳ ಮೂಲಕ ನೀತಿವಂತರಾಗುವುದನ್ನು ಬಯಸುವಂತಿಲ್ಲ. ಯಾಕೆಂದರೆ ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ನಾವು ಈಗ ನೂತನ ಸೃಷ್ಟಿಗಳಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಯನ್ನು ಮೆಚ್ಚಿಸಲು ಯತ್ನಿಸಬೇಕು. ಅಲ್ಲದೆ ವಂಶ ಪಾರಂಪರ್ಯವಾಗಿ ಬಂದ ಇಸ್ರಾಯೇಲರಿಗೆ ನೀಡಿದಂಥ ಧರ್ಮಶಾಸ್ತ್ರವು ನಮಗೆ ದೇವರ ಚಿತ್ತದ ವಿಷಯವಾಗಿ ಏನಾದರೂ ಸ್ಪಷ್ಟವಾದ ವಿಚಾರಗಳನ್ನು ಒದಗಿಸಿದ್ದಲ್ಲಿ ಅದಕ್ಕೆ ಆನಂದಪಟ್ಟವರಾಗಿ ನಮ್ಮ ಶಕ್ತ್ಯಾನುಸಾರ ಮಾಡಲು ಸಾಧ್ಯವಾದವುಗಳೆಲ್ಲವನ್ನು ಮಾಡುವವರಾಗಬೇಕು. ಹೀಗೆ ನಾವು ದಶಾಜ್ಞೆಗಳ ಕಡೆಗೆ ಕಣ್ಣನ್ನು ಹೊರಳಿಸಿದಾಗ ಹೌದು, ಈ ನಿಯಮಗಳು ಪರಿಪೂರ್ಣವಾದವುಗಳು ಎಂದು ಹೇಳುತ್ತೇವೆ. ಮತ್ತು ನಾವು ಅವುಗಳನ್ನು ಬಹು ನಿಕಟವಾಗಿ ಪರಿಶೀಲಿಸಿದಾಗ ಅವುಗಳ ಮಹತ್ವದ ಆಳವನ್ನು ಗ್ರಹಿಸುವವರಾಗುತ್ತೇವೆ. ದೃಷ್ಟಾಂತವಾಗಿ ಹೇಳುವುದಾದರೆ ಈ ಆಜ್ಞೆಗಳಲ್ಲಿ ಮೊದಲನೆಯ ಮತ್ತು ಎರಡನೆಯವುಗಳು ಯಾವುದೇ ಮೂರ್ತಿಯನ್ನು ಮಾಡಿಕೊಂಡು ಅದನ್ನು ಆರಾಧಿಸುವುದನ್ನು ಬಹಿಷ್ಕರಿಸಿರುವುದು ಮಾತ್ರವಲ್ಲದೆ ದೇವರನ್ನು ಬಿಟ್ಟು ಬೇರೆ ಯಾವುದನ್ನು ಆರಾಧಿಸುವುದನ್ನು ಹಾಗೆ ಬಹಿಷ್ಕರಿಸಲಾಗಿರುವುದು. ಅದು ಹೆಂಡತಿ ಅಥವಾ ಮಕ್ಕಳು ಅಥವಾ ಧನ ಇಲ್ಲವೇ ತಮ್ಮನ್ನೇ ಮುಂತಾದವುಗಳು ಆಗಿರಬಹುದು. ಇದನ್ನು ಸಬ್ಬತ್ ದಿನದ ವಿಷಯವಾದ ನಾಲ್ಕನೆಯ ಆಜ್ಞೆಗೆ ಅನ್ವಯಿಸಿದ್ದಲ್ಲಿ ಆ ಒಂದು ದಿನವನ್ನು ಆಚರಿಸುವ ಕಟ್ಟುಪಾಡು ನಮಗೆ ಇರುವುದಿಲ್ಲವೆಂಬುದನ್ನು ಆತ್ಮೀಕ ಇಸ್ರಾಯೇಲರು ಗ್ರಹಿಸುವುದಾದರೂ ಈ ಆಜ್ಞೆಯಲ್ಲಿನ ಒಳಾರ್ಥ ಅಥವಾ ಉದ್ದೇಶ ಅಥವಾ ಗುರಿ ಇವುಗಳನ್ನು ತಿಳಿದುಕೊಂಡು ಈ ಒಳಾರ್ಥಗಳಿಗೆ ತಮ್ಮನ್ನು ಹೊಂದಿಸಿಕೊಂಡು ಅದರ ಅನುಸಾರವಾಗಿ ನಡೆಯಲು ಬಯಸುವರು.
ಈ ದಿನದ ಪಾಠವು ತೋರಿಸಿರುವಂತೆ ಇಸ್ರಾಯೇಲರು ಈ ಮೂರು ಆಜ್ಞೆಗಳ ಹೊರಗಣ ಅರ್ಥವನ್ನು ಮಾತ್ರ ಹಿಡಿದುಕೊಂಡರು. ಆದರೆ ಅದರ ನಿಜವಾದ ಒಳಾರ್ಥ ತಿಳಿಯುವುದನ್ನು ಪೂರ್ಣವಾಗಿ ಕಳೆದುಕೊಂಡು ಬಿಟ್ಟರು. ಮತ್ತು ಈ ದಿನದಲ್ಲಿನ ಕ್ರೈಸ್ತರಲ್ಲಿ ಹಲವರು ಹೀಗೆಯೇ ಕೇವಲ ಈ ಆಜ್ಞೆಯ ವಿಷಯವಾದ ಯಹೂದ್ಯರ ಅಭಿಪ್ರಾಯಗಳನ್ನು ಹಿಡಿದುಕೊಂಡು ಅದರ ನಿಜವಾದ ಒಳ ಅರ್ಥ ಉದ್ದೇಶಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರುವರು.